Thank you.
बच्चे होते हैं छोटा यही होता है यही होता तो उसके बाद अनित्य दृश्येषु भेदेक्षनित्यम् अनित्य दृश्येषु भेदेक्षनित्यम् अनित्य दृश्येषु भेदेक्षनित्यम् तस्मिन् समारक्ष इह स्मरेणया तस्मिन् समारक्ष इह स्मरेणया विवेक वैरा Thank you.
स्वदेश विदेश उजले उठे छे तोमार नवीन तंत्र स्वदेश विदेश उजले उठे छे तोमार नवीन तंत्र स्वदेश विदेश उजले उठे छे तोमार नवीन तंत्र आकाश आकाश धनी है तुले छे तोमार नवीन तंत्र
ಸ್ವಾಮಿ ವಿವೇಕಾನಂದ ಮೆಮೋರಿಯಲ್ ಪಾರ್ಕ್ ಉದ್ಘಾಟನೆ. ಎಲ್ಲೆಲ್ಲೂ ನಾನು ಮಾನವರಲ್ಲಿ ಚೈತನ್ಯ ತುಂಬುತ್ತಾ ಸಾಗುತ್ತೇನೆ, ಜನರನ್ನ ಸ್ಫೂರ್ತಿಗೊಳಿಸುತ್ತಲೇ ಇರುತ್ತೇನೆ. ಎಲ್ಲಿಯವರೆಗೆಂದರೆ ಸಮಸ್ತ ಜಗತ್ತೇ ತನ್ನನ್ನು ತಾನು ಭಗವಂತನೊಂದಿಗೆ ಒಂದು ಎಂದು ಅರಿತುಕೊಳ್ಳುವವರೆಗೆ. ಪರಿಶುದ್ಧರು ನಿಸ್ವಾರ್ಥಿಗಳು ಆದ ಕೆಲವೇ ಕೆಲವು ಸ್ತ್ರೀ ಪುರುಷರು ನನಗೆ ಒದಗಿಸಿ ಇಡೀ ಜಗತ್ತನ್ನೇ ಅಲುಗಾಡಿಸಿಬಿಡುತ್ತೇನೆ ಎಂದು ಉದ್ಘೋಷಿಸಿದ ಸ್ವಾಮಿ ವಿವೇಕಾನಂದರ ಭವ್ಯ, ದಿವ್ಯ, ಸುಂದರ, ರಮಣೀಯ, ಕಮನೀಯ, ಮನೋಹರ, ಸ್ನಿಗ್ಧ, ಸ್ಫೂರ್ತಿಯ, ಶಕ್ತಿ ಕೇಂದ್ರದ, ಜ್ಯೋತಿ ಸ್ವರೂಪದ, ದಿವ್ಯ ಸತ್ವದ, ಆತ್ಮಶಕ್ತಿ ಜಾಗೃತಗೊಳಿಸುವ ಭವ್ಯ ಮೂರ್ತಿಯ, ಘನಗಂಭೀರ ವ್ಯಕ್ತಿತ್ವದ ವೀರ ಸನ್ಯಾಸಿ ವಿವೇಕಾನಂದರ ಐತಿಹಾಸಿಕ ಮೂರ್ತಿಯ ಉದ್ಘಾಟನೆ ಕ್ಷಣವೀಗ ನಮ್ಮ ಮುಂದೆ.
ಈಗ ಭವ್ಯ ದಿವ್ಯ ಮೂರ್ತಿಯ ಉದ್ಘಾಟನಾ ವಿಶ್ವಮಾನ್ಯ ವಿವೇಕಾನಂದರು ಸರ್ವರ ಹೃದಯದಲ್ಲಿ ಆತ್ಮಜಾಗೃತಿಯನ್ನು ಆತ್ಮವಿಶ್ವಾಸವನ್ನು ನೀಡಿದ ಮಹಾನ್ ಜ್ಯೋತಿ ವಿವೇಕಾನಂದರ ಮೂರ್ತಿ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಅಂತಹ ಐತಿಹಾಸಿಕ ಕ್ಷಣವೊಂದು ಈಗ ನಮ್ಮ ಮುಂದೆ. ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನ ಲೋಕಾರ್ಪಣೆ ಮಾಡಿಕೊಡಬೇಕಾಗಿ ಪೂಜ್ಯರುಗಳಲ್ಲಿ ಮತ್ತು ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಸಚಿವರು, ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ, ಭಾರತ ಸರ್ಕಾರ, ಸನ್ಮಾನ್ಯ ಶ್ರೀ ಡಿ ವಿ ಸದಾನಂದ ಗೌಡ ಸರ್ ಅವರು ವಿವೇಕಾನಂದ ಮೂರ್ತಿಯನ್ನು ಲೋಕಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ಸವಿನಯವಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಹನಾಭವತು ಸಹನೌಭುನಕ್ತೋ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ. ಶನ್ನೋ ವಿಕ್ರಶಂ ವರುಣಃ ಶನ್ನೋ ಭವದ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಮಾನ್ಯ ಸಚಿವರು, ಭಾರತ ಸರ್ಕಾರ, ಸನ್ಮಾನ್ಯ ಶ್ರೀ ಡಿ ವಿ ಸದಾನಂದ ಗೌಡರಿಂದ ಸ್ವಾಮಿ ವಿವೇಕಾನಂದ ಮೂರ್ತಿಯ ಲೋಕಾರ್ಪಣೆ. ಭದ್ರಂ ಪಶ್ಯೇ ತನೋಭಿಷೇಮೇವಾಯು ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿ ನ ಪೂಷಾಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ನಮಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚೇತ್ಸುಖಸ್ವರೂಪಾಯ ಸ್ವಾಮಿನೇ ಕಾಪಹಾರಿಣೇ. ನಮಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ಕಾಪಹಾರಿಣೇ. ನಮಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ಕಾಪಹಾರಿಣೇ. ಸ್ವಾಮಿ ವಿವೇಕಾನಂದ. ಜೈ ಶ್ರೀ ಭಗವಾನ್ ರಾಮಕೃಷ್ಣ ದೇವಕಿ. ಜೈ ಶ್ರೀ ಶಾರದಾ ದೇವಿ ಕಿ. ಜೈ ಶ್ರೀ ಸ್ವಾಮಿ ವಿವೇಕಾನಂದ ಮಹಾರಾಜ್ ಜೀ ಕಿ. ಜೈ ಶ್ರೀ ಶ್ರೀ ದುರ್ಗಾ ಮಾಯಿ ಕಿ. ಸ್ವಾಮಿ ವಿವೇಕಾನಂದರ ಭವ್ಯ ದಿವ್ಯ ಮೂರ್ತಿ ಲೋಕಾರ್ಪಣೆಗೊಂಡಿದೆ. ಲೋಕಾರ್ಪಣೆ ಮಾಡಿದ ಪೂಜ್ಯರುಗಳಿಗೂ, ಮಾನ್ಯ ಸಚಿವರಾದ ಸನ್ಮಾನ್ಯ ಶ್ರೀ ಸದಾನಂದ ಗೌಡ ಸರ್ ಅವರಿಗೂ
ಧನ್ಯವಾದ. ಪರಿವಾಜಕರಾಗಿದ್ದಾಗ ಸ್ವಾಮೀಜಿಯವರು ಆಳ್ವಾರದಲ್ಲಿ ಇರಬೇಕಾದ್ರೆ ಮಹಾರಾಜ ಮಂಗಳ ಸಿಂಗರು ಸ್ವಾಮೀಜಿಯವರಿಗೂ ಒಂದು ಚರ್ಚೆ ನಡೆಯುತ್ತದೆ. ಮಂಗಳ ಸಿಂಗ್ ಆತ ಸ್ವಾಮೀಜಿಯವರಲ್ಲಿ ಮಾತನಾಡುತ್ತಾರೆ, ಸ್ವಾಮೀಜಿ ನನಗೆ ಯಾವ ಮೂರ್ತಿಯ ಮೇಲೆ ಶ್ರದ್ಧೆ ಇಲ್ಲ, ನನಗೆ ಕಲ್ಲು ಮಣ್ಣು ಲೋಹಗಳನ್ನ ಪೂಜೆ ಮಾಡೋದರಲ್ಲಿ ನನಗೆ ಕೇಡಾಗಬಹುದು ಎಂಬ ಭಾವನೆ ನನ್ನಲ್ಲಿದೆ ಎಂಬುದಾಗಿ ಹೇಳಿದಾಗ ಸ್ವಾಮೀಜಿಯವರು ಅಲ್ಲೇ ಇರುವ ರಾಜನ ಭಾವಚಿತ್ರದ ಪಟದ ಕಡೆಗೆ ಮುಖ ಮಾಡ್ತಾರೆ. ಅದನ್ನ ತಂದುಕೊಡ್ಲಿಕ್ಕೆ ಕೇಳ್ತಾರೆ. ಆ ಚಿತ್ರಪಟವನ್ನ ತಂದುಕೊಟ್ಟಾಗ ಸ್ವಾಮೀಜಿಯವರು ವಿಮಾನರಿಗೆ ಹೇಳ್ತಾರೆ, ನೋಡಿ ಈ ಭಾವಚಿತ್ರದ ಮೇಲೆ ಉಗುಳಿ ಎಂಬುದಾಗ ಆಗ ಆತ ದಿವಾನರು ಹೇಳ್ತಾರೆ, ಸ್ವಾಮೀಜಿ ಇದು ಸಾಧ್ಯವಿಲ್ಲ. ಆಗ ಸ್ವಾಮೀಜಿ ತಿಳಿಸ್ಕೊಡ್ತಾರೆ, ನೋಡು ಮಹಾರಾಜ, ನಿನ್ನ ಭಾವಚಿತ್ರವನ್ನ ನಿನ್ನ ನಿಷ್ಠಾವಂತರು ಅದನ್ನ ನೀನೇ ಎಂಬುದಾಗಿ ಭಾವಿಸುತ್ತಾರೆ. ಆ ಚಿತ್ರಪಟದಲ್ಲಿ ನೀನಿಲ್ಲ, ರಕ್ತ ಮಾಂಸಗಳಿಲ್ಲ, ಆದರೂ ಕೂಡ ನಿನ್ನನ್ನು ಅವರು ಗೌರವಿಸುತ್ತಾರೆ. ಹಾಗೆಯೇ ಭಕ್ತರು ಲೋಹಗಳಿಂದ ಮಣ್ಣುಗಳಿಂದ ಕಲ್ಲುಗಳಿಂದ ಮಾಡಿದ ಮೂರ್ತಿಯನ್ನ ಅವರು ದೇವನ ಜ್ಞಾನ ಸ್ವರೂಪ ಪರಮಾತ್ಮನ ಒಂದೇ ಇರುವಿಕೆ ಎಂದು ತಿಳಿದು ದೇವನನ್ನ ಅವರು ಪೂಜಿಸುತ್ತಾರಲ್ಲದೆ ಮೂರ್ತಿಯನ್ನಲ್ಲ. ಮಹಾರಾಜ, ನಿನ್ನ ಚಿತ್ರಪಟದ ಮೇಲೆ ಅವರು ಯಾವ ರೀತಿ ಅಗೌರವವನ್ನು ತೋರುವುದಕ್ಕೆ ಹೆದರಿದರೋ ಹಾಗೆ ಭಗವಂತನ ಸ್ವರೂಪವನ್ನ ಬಿತ್ತರಿಸುವ ಮೂರ್ತಿಗಳ ಮೇಲೆ ಅವರಿಗೆ ಅಗಾಧವಾದ ಭಕ್ತಿ ಪ್ರೇಮವಿದೆ. ಆದ್ದರಿಂದ ಮೂರ್ತಿ ಪೂಜೆ ಎಂಬುದು ಅದು ಭಗವಂತನ ಆರಾಧನೆಯೇ ಹೊರತು ಬೇರಲ್ಲ ಎಂಬುದಾಗಿ ಮಹಾರಾಜನ ಕಣ್ಣನ್ನ ತೆರೆಸಿದರು ಸ್ವಾಮಿ ವಿವೇಕಾನಂದರು. ಆಗ ಮಂಗಳ ಸಿಂಗ್ ಮಹಾರಾಜ್ ಅವರಿಗೆ ನತಮಸ್ತಕನಾಗಿ ತಪ್ಪಾಯಿತು ಎಂಬುದಾಗಿ ಕ್ಷಮೆಯಾಚಿಸುತ್ತಾನೆ. ಈಗ ಸ್ವಾಮಿ ವಿವೇಕಾನಂದ ಜೀವನ ಆಧಾರಿತ ನಮಸ್ತೆ ಅಸ್ತು ಪ್ರದರ್ಶನದ ಉದ್ಘಾಟನೆ ಉದ್ಘಾಟನೆಯನ್ನ ಪರಮ ಪೂಜ್ಯ ಸ್ವಾಮಿ ಮುಕ್ತಿದಾನಂದಿ ಮಹಾರಾಜ್ ಅಧ್ಯಕ್ಷರು ರಾಮಕೃಷ್ಣ ಮಠ ಪೂಜ್ಯರು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇನೆ. ಶಾಂತಿ ಹರಿ ಓಂ ತತ್ತತ್ ಶ್ರೀರಾಮಕೃಷ್ಣಾರ್ಪಣಮಸ್ತು. ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸೃಷ್ಟೆ ಜಗತ್ಪುಷ್ಟಂ. ಏಳು ಮೇಲೇಳೇಳು ಸಾಧುವೆ ಹಾಡು ಜಾಗೆಯ ಹಾಡನು ಹಾಡಿ ನಿಂತೆಂಜರಿಸು ಮಲಗಿಹ ನಮ್ಮ ಈ ತಾಯಿ ಹಾಡನು. ಏಳು ಮೇಲೇಳೇಳು ಸಾಧುವೆ ಹಾಡು ಜಾಗೆಯ ಹಾಡನು ಹಾಡಿ ನಿಂತೆಂಜರಿಸು ಮಲಗಿಹ ನಮ್ಮ ಈ ತಾಯಿ ಹಾಡನು. ದೂರ ನಡವಿಯೊಳಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟದು Thank you.
ಸನ್ಯಾಸಿ ಸಾರು ಸಿದ್ಧನೆ ವಿಶ್ವಭರಿ ಪಾಡು ಸನ್ಯಾಸಿ ಓ ಬಂದ ಶ್ರೀ ಗುರು ವಿವೇಕಾನಂದ
ಎತ್ತರ ಬೆಳೆದ ಬೆಳಗಿನ ಗೋಪುರವಾದ ಬಾಲೆತ್ತರ ಬೆಳೆದ ಬೆಳಗಿನ ಗೋಪುರವಾದ ಆಶುವ ಮಂಡಲದಿಂದ ಓ ಬಂದ ಶ್ರೀಗುರು ವಿವೇಕಾನಂದ ಓ ಬಂದ ಶ್ರೀಗುರು ವಿವೇಕಾನಂದ ಓ ಬಂದ ಶ್ರೀಗುರು ದಕ್ಷಿಣೇಶ್ವರ ವಿದ್ಯುತ್ ಕೇಂದ್ರದ ಕೋಶಾಗಾರ ದಕ್ಷಿಣೇಶ್ವರದ ವಿದ್ಯುತ್ ಕೇಂದ್ರದ ಕೋಶಾಗಾರ ಪೂರ್ವ ಪಶ್ಚಿಮಕ್ಕೆ ತಂದೆಯ ಹಾಯಿಸಿ ಕೊಟ್ಟನು ಬೆಳಗಿನ ಆಹಾರ ದಕ್ಷಿಣೇಶ್ವರದ ವಿದ್ಯುತ್ ಕೇಂದ್ರದ ಕೋಶಾಗಾರ ಪೂರ್ವ ಪಶ್ಚಿಮಕ್ಕೆ ತಂದೆಯ ಹಾಯಿಸಿ ಕೊಟ್ಟನು ಬೆಳಗಿನ ಆಹಾರ ಕೊಲಂಬೋದಿಂದ ಘೋರದ ತನಕವು ಇವನದೆ ಮೆಂಚಿನ ತೇರು ಕೊಲಂಬೋದಿಂದ ಘೋರದ ತನಕವು ಇವನದೆ ಮೆಂಚಿನ ತೇರು ಇವನ ಅಡಿಗಳ ನುಡಿಗಳ ಸ್ಪರ್ಶಕ್ಕೆ ಜಗ್ಗದೆ ಬರ್ತದೆ ಇದ್ದವರಾರು ಇವನ ಅಡಿಗಳ ನುಡಿಗಳ ಸ್ಪರ್ಶಕ್ಕೆ ಜಗ್ಗದೆ ಬರ್ತದೆ ಇದ್ದವರಾರು ಓ ಬಂದ ಶ್ರೀ ಗುರು ವಜ್ರದ ಮೈ ಉಕ್ಕಿನ ನರ ಕುಡಿ ಮೆಚ್ಚಿನ ಕಣ್ಣು ವಜ್ರದ ಮೈ ಉಕ್ಕಿನ ನರ ಕುಡಿ ಮೆಚ್ಚಿನ ಕಣ್ಣು ಹುಡುಗಿನ ದನಿ ಹೊರಗಿನ ನಡೆಯದ ಬೆಳಗಿನಗಳ ಹಣ್ಣು ವಜ್ರದ ಮೈ ಉಕ್ಕಿನ ನರ ಕುಡಿ ಮೆಚ್ಚಿನ ಕಣ್ಣು ಹುಡುಗಿನ ದನಿ ಹೊರಗಿನ ನಡೆಯದ ಬೆಳಗಿನಗಳ ಹಣ್ಣು ಕವಿ ಋಷಿ ಯೋಗಿ ಸಂತ ಕವಿ ಋಷಿ ಯೋಗಿ ಸಂತ ಲೋಕಾದ್ಯಂತ ನಡೆವವ ಸಂತ ಲೋಕಾದ್ಯಂತ ನಡೆವವ ಸಂತ ಕೃಷ್ಣ
ಭೇದಘೋಷ ಮಾಡಿದ ಮತ್ತು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಪ್ರದ್ಯುಕ್ತ ಆನಂದಿ ಮಹಾರಾಜ್ ಮತ್ತು ಸಂಗಡಿಗರಿಗೆ ತುಂಬ ಹೃದಯದ ಪ್ರಣಾಮಗಳು. ಎರಡು
ದೇವಿಯರಿಗೆ ಪ್ರಣಾಮಗಳನ್ನು ಸ್ಮರಿಸುತ್ತಾ ವೇದಿಕೆಯ ಕಾರ್ಯಕ್ರಮವನ್ನು ಆರಂಭ ಮಾಡುತ್ತಿದ್ದೇವೆ. ಫುಲ್ ಓಪನ್ ಮಾಡಾಕ ಸಭಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಪರಮ ಪೂಜ್ಯರಾದ ಅಧ್ಯಕ್ಷರು ತತ್ವ ಸ್ವರೂಪಾನಂದ ಮಹಾರಾಜ್ ಅವರು ವೇದಿಕೆಗೆ ಮುಖ್ಯ ಅತಿಥಿಗಳು ಹಾಗೂ ಪರಮ ಪೂಜ್ಯರುಗಳನ್ನ ವೇದಿಕೆಗೆ ಕರೆತರಬೇಕಾಗಿ ಪೂಜ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ದಿವ್ಯತ್ರಯರನ್ನ ಋಣಮಂದಿರದಲ್ಲಿ ಸ್ಮರಿಸೋಣ. ಮರವೆಯ ಅರಿಯುವ ಅರಿವು ರಾಮಕೃಷ್ಣ, ಅರಿಯುವ ಅರಿವನು ಅರಿಯುವ ಅರಿವು ರಾಮಕೃಷ್ಣ, ಮರೆವು ಅರಿವುಗಳಿಗೆ ನಿಲುಕದ ಇರವು ರಾಮಕೃಷ್ಣ, ಇರವ ಅರಿಯುವ ಅರಿವಿನ ಕುರುವ ತೊಡೆದು ಇರವಿನಲ್ಲಿ ಇರವಾಗಿರ್ಪ ಗುರುದೇವ ರಾಮಕೃಷ್ಣ ನಿಮಗೆ ಶರಣು ಶರಣು. ಈ ಸುಂದರ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯರುಗಳು, ಆಧ್ಯಾತ್ಮ ಎನ್ನುವುದೊಂದು ನಿಷ್ಕ್ರಿಯತೆಯಿಂದ ಕೂಡಿದ ಅಂಶವಲ್ಲ. ಆಧ್ಯಾತ್ಮವನ್ನು ಕ್ರಿಯಾಶೀಲತೆಗೆ ತರಬೇಕು ಎಂಬ ಸದುದ್ದೇಶದಿಂದ ಕೂಡಿದ ಸ್ವಾಮಿ ವಿವೇಕಾನಂದರು ಸಾರಿದ ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ ಎನ್ನುವ ಮಾತಿಗೆ ಜೀವನ ಪೂರ್ಣವನ್ನ ಜೀವಮಾನವನ್ನ ಆ ವಾಕ್ಯದಲ್ಲೇ ಜೀವಂತ ಶ್ರದ್ಧೆ ಇರಿಸಿರುವ ಎಲ್ಲ ಪರಮ ಪೂಜ್ಯ ಯತಿವರ್ಯರಿಗೆ ನಮಸ್ಕರಿಸುತ್ತಾ ಹಾಗೂ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭವ್ಯಮೂರ್ತಿ ವಿವೇಕಾನಂದರ ಲೋಕಾರ್ಪಣೆ ಮಾಡಿದ ಅತಿಥಿ ಮಹೋದಯರಿಗೂ ಸ್ವಾಮಿ ವಿವೇಕಾನಂದರ ಮೇಲಿನ ಅಗಾಧವಾದ ಭಕ್ತಿ ಪ್ರೇಮ ಶ್ರದ್ಧೆಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಸರ್ವ ಸಜ್ಜನ ಸದ್ಭಕ್ತರಿಗೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ಆರಂಭದಲ್ಲಿ ಭವ್ಯ ಮೂರ್ತಿಯ ಉದ್ಘಾಟನೆ ನೆರವೇರಿತು. ಈಗ ಸಭಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ
ಎಲ್ಲ ಪರಮ ಪೂಜ್ಯರನ್ನು ಸರ್ವಜನ ಸದ್ಭಕ್ತರನ್ನು ಅತಿಥಿ ಮಹೋದಯರನ್ನು ಸ್ವಾಗತಿಸಬೇಕಾಗಿ ಪರಮ ಪೂಜ್ಯರಾದ ತತ್ವ ರೂಪಾನಂದಿ ಮಹಾರಾಜ್ ಅವರನ್ನ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. स्थापकाय च धर्मस्य सर्वधर्मस्वरूपिणि अवतार वरिष्ठाय रामकृष्णाय ते नमः. जननीं शारदां देवीं रामकृष्णं जगद्गुरुं पादपद्मे तयोः स्थित्वा प्रणमामि मुहुर्मुहुः. नमः श्री यतिराजाय विवेकानन्दसूरये सच्चिसुखस्वरूपाय स्वामिनि तापहारिणि. ಇಂದು ಈ ಶುಭ ದಿನ ದಸರಾದ ಮತ್ತು ವಿಜಯದಶಮಿಯ ಎಲ್ಲರಿಗೂ ಪ್ರಣಾಮಗಳು ಮತ್ತು ನಮಸ್ಕಾರ ಮತ್ತು ಶುಭೇಚ್ಛೆ. ಇಂದಿನ ಈ ಶುಭ ದಿನದಂದು ಸ್ವಾಮಿ ವಿವೇಕಾನಂದರ ಒಂದು ಪ್ರತಿಮೆ ಈ ಸ್ಥಾಪನೆ ಆಗ್ತಿದೆ. ಇದು ಸ್ವಾಮಿ ವಿವೇಕಾನಂದರು ನಿಮಗೆಲ್ಲ ಗೊತ್ತಿದ್ದ ಹಾಗೆ ನವೆಂಬರ್ನಲ್ಲಿ 1892 ನವಂಬರ್ನಲ್ಲಿ ಈ ಭಾಗದಲ್ಲಿ ಬಂದು ಆಮೇಲೆ ಇಲ್ಲಿಂದ ಭಾರತ ಪರ್ಯಟನ ಮಾಡಿ ಕೊನೆಗೆ ವಿಶ್ವವನ್ನೇ ಪರ್ಯಟನ ಆದಮೇಲೆ ಭಾರತಕ್ಕೆ ಬಂದು ಈ ರಾಮಕೃಷ್ಣ ಸಂಘ ಸ್ಥಾಪನೆ ಮಾಡಿದ್ದು. ಆ ಒಂದು ಪೂರ್ಣ ಒಂದು ಪರಿಕ್ರಮ ಇಂದು ಸ್ವಾಮಿ ವಿವೇಕಾನಂದರು ಪುನಃ ಇಂದು ಈ ಬೆಂಗಳೂರಿನ ಈ ಸ್ಥಾನದಲ್ಲಿ ಇದ್ದು ಬಂದಿದ್ದಾರೆ. ಯಾಕಂದರೆ ನಮಗೆಲ್ಲ ಗೊತ್ತು ಶ್ರೀ ವಿವೇಕಾನಂದರು 1897 ಭಾರತಕ್ಕೆ ಬಂದಿದ್ದರು. ಆದರೆ ಅವರು ಪುನಃ ಇವತ್ತು ಅವರ ಇಲ್ಲಿಂದ ಹೊರಟು ಹೋಗಿ ತಿರುಗಾ ಇವತ್ತು ಇಲ್ಲಿಗೆ ಇವತ್ತು ಬಂದಿದ್ದಾರೆ. ಇಂದು ಒಂದು ಶುಭ ಅವಕಾಶ. ಯಾಕಂದರೆ ಇಲ್ಲಿಯೇ ಸ್ವಾಮಿ ವಿವೇಕಾನಂದ ಈ ಹತ್ತಿರದಲ್ಲಿ ಸ್ವಾಮಿ ವಿವೇಕಾನಂದ ಬಂದಾಗ ಬೆಂಗಳೂರಿಗೆ ಬಂದಾಗ ಒಂದು ಧರ್ಮಶಾಲೆ ಅಥವಾ ಕಾಳಪ್ಪ ಛತ್ರ ಅಂತ ತುಳಸಿ ತೋಟದಲ್ಲಿ ಇಲ್ಲೇ ಒಂದು 10ನೇ ವರ್ಷವಾಗಿದ್ದು ಅದಕ್ಕೋಸ್ಕರ ಇನ್ನು ಚಿರಸ್ಮರಣೆಯ ಒಂದು ಅವರ ಪಾದಸ್ಪರ್ಶ ಈ ಜಾಗದಲ್ಲಿ ಆಗಿರೋದ್ರಿಂದ ಇದು ಪುನಃ ನಾವು ನೆನೆಸ್ಕೊಳ್ಬೋದು ಅವರು ಇಂದು ಇಲ್ಲಿಗೆ ಈ ಒಂದು ಸ್ಥಾನಕ್ಕೆ ಬಂದಿದೆ. ಸೊ ದಿಸ್ ಇಸ್ ಜಸ್ಟ್ ರಿಕಾಲ್ ದಿ ಸ್ವಾಮಿ ವಿವೇಕಾನಂದ ದಿ ವಾಂಡ್ರಿಂಗ್ ಲೈಫ್ ಅಂಡ್ ಆಲ್ಸೋ ಹಿ ಟ್ರಾವೆಲ್ಡ್ ಆಲ್ ಓವರ್ ದಿ ವರ್ಲ್ಡ್ ಅಂಡ್ ಹಿ ರಿಟರ್ನ್ ಟು ಇಂಡಿಯಾ ಅಂಡ್ ಫ್ರಮ್ ಹಿಯರ್ ಇನ್ 1882 ನವಂಬರ್ ಹಿ ಸ್ಟಾರ್ಟೆಡ್ ಫ್ರಮ್ ದಿಸ್ ಪ್ಲೇಸ್ ನಾಟ್ ಸ್ಟಾರ್ಟೆಡ್ ಬಟ್ ಹಿ ಹ್ಯಾಡ್ ಲೆಫ್ಟ್ ಫ್ರಮ್ ಹಿಯರ್ ಅಂಡ್ ಹಿ ಟ್ರಾವೆಲ್ಡ್ ಆಲ್ ಓವರ್ ಪ್ಲೇಸ್ ಅಂಡ್ ಅಗೇನ್ ನೌ ಟುಡೇ ಆ್ಯಕ್ಚುಲಿ ಹಿ ಹ್ಯಾಸ್ ಕಮ್ ಟು ದಿಸ್ ದಿ ಪ್ಲೇಸ್ ಟು ಕಂಪ್ಲೀಟ್ ದಿ ಸರ್ಕ್ಯುಲರ್. ಸೊ ದಟ್ಸ್ ವೈ ಆನ್ ದಿಸ್ ಹಿಸ್ಟಾರಿಕ್ ಅಕೇಶನ್ ವಿ ಆರ್ ಅಸೆಂಬಲ್ಡ್ ಹಿಯರ್ ಅಂಡ್ ವಿ ಆರ್ ವೆರಿ ಫಾರ್ಚುನೇಟ್ ಟು ಹ್ಯಾವ್ ದ ಆನರೇಬಲ್ ಮಿನಿಸ್ಟರ್ ಶ್ರೀ ಸದಾನಂದ ಗೌಡ ಹೂ ಈಸ್ ವೆರಿ ಮಚ್ ಡೀಪ್ ಇಂಟ್ರೆಸ್ಟೆಡ್ ಇನ್ ದಿ ಫಿಲಾಸಫಿ ಸ್ವಾಮಿ ವಿವೇಕಾನಂದ ಅಂಡ್ ಆಲ್ಸೋ ಹಿ ಈಸ್ ಅಡ್ಮೈರರ್ ಆಫ್ ಸ್ವಾಮಿ ವಿವೇಕಾನಂದ. ಸೊ ಹೀ ಹ್ಯಾಸ್ ಕಮ್ ಟುಡೇ ಅಂಡ್ ಫಸ್ಟ್ ಪಾರ್ಟಿಸಿಪೇಟೆಡ್ ಇನ್ ದಿ ಫಂಕ್ಷನ್ ಅಂಡ್ ಮೋಸ್ಟ್ ರಿವೈಡ್ ಶ್ರೀಮತ್ ಸ್ವಾಮಿ ಸ್ಮರಣಾನಂದಜಿ ಮಹಾರಾಜ್ ಪ್ರೆಸಿಡೆಂಟ್ ಆಫ್ ಅವರ್ ರಾಮಕೃಷ್ಣ ಮಠ ಅಂಡ್ ರಾಮಕೃಷ್ಣ ಮಿಷನ್ he has very graciously agreed to unveil the statue online. So we'll be shortly giving his benediction address. ಇಂದಿನ ಈ ಕಾರ್ಯಕ್ರಮದ ಒಂದು ಶುಭ ಅವಕಾಶದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಶ್ರೀ ಸದಾನಂದ ಗೌಡ. ಅವರು ಕೇಂದ್ರೀಯ ಮಂತ್ರಿಗಳು ಮತ್ತು ಸ್ವಾಮಿ ವಿವೇಕಾನಂದರ ಭಕ್ತರು ಮತ್ತು ಅವರ ಆದರ್ಶಗಳನ್ನ ಪಾಲನೆ ಮಾಡ್ತಾರೆ. ಅವರ ಒಂದು ನಮ್ರತೆ ಮತ್ತು ದಕ್ಷತೆಯನ್ನು ನಮಗೆಲ್ಲ ಗೊತ್ತಿದ್ದ ಒಂದು ವಿಷಯ.
ಸೊ ಅವರ ಒಂದು ಶುಭ ಒಂದು ಆಗಮನದಿಂದ ಈ ನಮ್ಮೆಲ್ಲ ಒಂದು ಸ್ಫೂರ್ತಿ ಬಂದಿದೆ. ಹೀಗೆ ಈ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಘದ ಪರಮಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಸ್ಮರಣಾಂಜಿ ಮಹಾರಾಜ್ ಅವರು ಇವತ್ತು ದೂರದಿಂದಲೇ ಬೆಳ್ಳಿಮಠದಿಂದಲೇ ಇಂದು ಈ ನೃತ್ಯನ ಉದ್ಘಾಟನೆ ಮಾಡ್ತಿದ್ದಾರೆ. ಆಮೇಲೆ ಆದಮೇಲೆ ಅವರ ಒಂದು ಆಶೀರ್ವಚನ ಕೂಡ ಇದೆ. ಹೀಗೆ ಅವರಿಗೂ ನನ್ನ ಮತ್ತು ರಾಮಕೃಷ್ಣ ಮಠದ ಎಲ್ಲ ಸಾಧುಗಳು ಮತ್ತು ಭಕ್ತರ ವತಿಯಿಂದ ಎಲ್ಲರಿಗೂ ಪರಮ ಪೂಜ್ಯ ಸ್ಮರಣಾಂಜಿ ಮಹಾರಾಜರಿಗೆ ಭಕ್ತಿ ಮೂಲಕ ಪ್ರಣಾಮವನ್ನು ಅರ್ಪಿಸಿ ಅದಾದಮೇಲೆ ಇನ್ನೊಬ್ಬ ನಮ್ಮ ಹಿರಿಯ ಮತ್ತು ಪರಮ ಪೂಜ್ಯರಾದ ಶ್ರೀ ಹರ್ಷಾಂಜಿ ಮಹಾರಾಜ್ ಅವರು ಅವರು ಕೂಡ ಒಂದು ಆಶೀರ್ವಚನ ಕೂಡ ಇದೆ. ಅದೇ ಅವರು ಹರ್ಷಾಂಜರು ನಿಮಗೆಲ್ಲ ಗೊತ್ತು, ಅವರು ಈ ರಾಮಕೃಷ್ಣ ಮಠ ಬೆಂಗಳೂರಿನ ಅಧ್ಯಕ್ಷರು ಮತ್ತು ತುಂಬ ಪ್ರಸಿದ್ಧ ಸ್ವಾಮೀಜಿಯವರು ಅವರು ಕೂಡ ಒಂದು ಆಶೀರ್ವಚನ ನೀಡಲಿದ್ದಾರೆ. ವಿ ಆರ್ ಶಾರ್ಟ್ಲಿ ವಿಸಿಟಿಂಗ್ ಟು ದಿ ಬೆನಿಡಿಕ್ಷನ್ ಅಟೆಂಡ್ ಬೈ ಸ್ವಾಮಿ ಸ್ಮರಣಾಂಜಿ ಮಹಾರಾಜ್ ಅಂಡ್ ಆಲ್ಸೋ ದಿ ಪ್ರೆಸಿಡೆಂಟ್ ಆಫ್ ರಾಮಕೃಷ್ಣ ಮಠ ಅಲ್ಸ್ ಬೆಂಗಳೂರು ದಟ್ ಈಸ್ ಸ್ವಾಮಿ ಸಿಂಹ ಸ್ವಾಮಿ ಹರ್ಷಾಂಜಿ ಮಹಾರಾಜ್ ವಿಲ್ ಆಲ್ಸೋ ವಿಲ್ ಬಿ ಗ್ರೇಸ್ ದಿಸ್ ಅಕೇಶನ್ ಬೈ ಗಿವಿಂಗ್ ಈಸ್ ಬೆನಿಡಿಕ್ಟೆಡ್ ಅಡ್ರೆಸ್ ಆನ್ಲೈನ್. ಅಂಡ್ ಒನ್ ಮೋರ್ ಸ್ವಾಮೀಜಿ ಈಸ್ ದೇರ್, ಸ್ವಾಮಿ ರಾಘವೇಶಾಂಜಿ ಮಹಾರಾಜ್. ಹೀ ಈಸ್ ದಿ ಪ್ರೆಸಿಡೆಂಟ್ ಆಫ್ ಅವರ್ ರಾಮಕೃಷ್ಣ ಮಠ ಊಟಿ. ಸೊ ಹೀ ಆಲ್ಸೋ ವಿಲ್ ಗ್ರೇಸ್ ದಿ ಅಕೇಶನ್ ಆನ್ಲೈನ್, ಹೀ ವಿಲ್ ಆಲ್ಸೋ ಬಿ ಗಿವಿಂಗ್ ಎ ಬೆನಿಡಿಕ್ಟೆಡ್ ಅಡ್ರೆಸ್. ದೆನ್ ಫಾಲೋಡ್ ಬೈ ಅವರ್ ದಿ ಮಿನಿಸ್ಟರ್ ಶ್ರೀ ಸದಾನಂದ ಗೌಡ. ಸ್ವಾಮಿ ಹರ್ಷಾನಂದ್ರ ಭಾಷಣ ಆದಮೇಲೆ ಸ್ವಾಮಿ ರಾಘವೇಶಾನಂದರು ರಾಮಕೃಷ್ಣ ಮಠ ಊಟಿಯ ಅಧ್ಯಕ್ಷರು, ಅವರ ಒಂದು ಆಶೀರ್ವಚನ ಕೂಡ ಇದೆ. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಶುಭಾಶಯಗಳನ್ನು ಹಾರಿಗೆಗಳನ್ನು ಕಳಿಸಿದ್ದಾರೆ. ಅದನ್ನು ಕೂಡ ನಾವು ಸ್ವಲ್ಪ ಕ್ಷಣದಲ್ಲಿ ವೀಕ್ಷಿಸಲಿದ್ದೇವೆ. ಅದಾದಮೇಲೆ ಶ್ರೀ ಸದಾನಂದ ಗೌಡರ ಒಂದು ಚಿಕ್ಕ ಭಾಷಣ. ಈಗಿನ ಒಂದು ಈ ಒಂದು ವಿಚಿತ್ರ ಸಮಯದಲ್ಲಿ ನಾವು ಇಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಒಂದು ಇಂಗ್ಲೀಷಿನ ಒಂದು ತುಂಬ ಒಳ್ಳೆಯ ಒಂದು ಕೊಟೇಶನ್ ಇದೆ, ಟು ಬಿ ದಿ ಬೆಸ್ಟ್ ಯು ಮಸ್ಟ್ ಬಿ ಏಬಲ್ ಟು ಹ್ಯಾಂಡಲ್ ದಿ ವರ್ಸ್ಟ್. ನಾವು ಒಳ್ಳೆಯ ನಮ್ಮಲ್ಲಿರುವ ಅಂತರ ಶಕ್ತಿಯನ್ನು ದಿವ್ಯಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ಬೇಕಾದ್ರೆ ನಾವು ಅನೇಕ ಅಡಚಣೆಗಳನ್ನು ಮತ್ತು ದುರ್ಘಟನೆಗಳನ್ನು ಎದುರಿಸಿ ನಿಲ್ಲಬೇಕಾಗುತ್ತೆ. ಅಂಥ ಒಂದು ಒಂದು ಅನುಭವ ನಾವು ಈ ಒಂದು ಕಾರ್ಯದಲ್ಲಿ ನೋಡ್ತೇವೆ. ಮೊದಲಿಂದಲೇ ಇದು ಹೇಗೆ ಪ್ರಾರಂಭ ಆಯಿತು ಅಂದರೆ ಒಂದು ಚಿಕ್ಕ ಇತಿಹಾಸ ಕೂಡ ಇದೆ. ನಾವೇನು ಇಂಥ ಒಂದು ಇಲ್ಲಿ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತ ಒಂದು ಯಾವ ಒಂದು ಇಚ್ಛೆ ಇರಲಿಲ್ಲ ಅಥವಾ ನಮ್ಮ ಯಾವ ಒಂದು ವಿಚಾರವೂ ಇರಲಿಲ್ಲ. ನಾವು ಬೇರೆ ಒಂದು ಕಾರ್ಯಕ್ರಮ ಒಂದು ಕಾರ್ಯದ ಅವಸರದಲ್ಲಿ ಈ ಇಲ್ಲಿನ ಮುಖ್ಯ ಜನರಲ್ ಮ್ಯಾನೇಜರ್ ಅಥವಾ ಸಾಧಾರಣ ಸಂಪಾದಕರು ಅಂತ ಹೇಳ್ತೇವೆ, ಅವ್ರನ್ನ ನಾವು ಭೇಟಿ ಮಾಡಿದಾಗ ಅವರೇ ಹೇಳ್ತಾರೆ, ಅವರೇ ಪ್ರಸ್ತಾವನೆ ಇಟ್ಟಿದ್ದು ನೀವು ಒಂದು ಮೂರ್ತಿಯನ್ನು ಸ್ಥಾಪಿಸ್ತೀರಾ ಅಂತ ಕೇಳಿ. ಅವರು ಕೇಳಿದ್ದು ಹುಬ್ಬಳ್ಳಿಯಲ್ಲಿ, ಯಾಕಂದರೆ ಹುಬ್ಬಳ್ಳಿ ಹೋಗಿದ್ವಿ, ಹುಬ್ಬಳ್ಳಿ ಹೋದಾಗ ಅಲ್ಲಿ ಅವ್ರನ್ನ ಆಫೀಸ್ನಲ್ಲಿ ಭೇಟಿ ಮಾಡಿದಾಗ ಹೇಳ್ತಾರೆ ಇಲ್ಲಿ ಒಂದು ಮೂರ್ತಿ ಸ್ಥಾಪನೆ ಮಾಡೋದಿದೆ ನೀವು ಮಾಡ್ತೀರಾ ಅಂತ ಕೇಳಿ. ಅದಕ್ಕೆ ನಾವು ಹೇಳಿದ್ದು ಅಲ್ಲಿಂದ ಬರೋದು ತುಂಬ ಕಠಿಣ, ನೀವು ಬೇಕಾದರೆ ಬೆಂಗಳೂರಿನಲ್ಲಿ ನೀವು ಏನಾದರೂ ವ್ಯವಸ್ಥೆ ಮಾಡಿದ್ರೆ ನಾವು ಮಾಡ್ತೇವೆ ಅಂತ. ಸೊ ವಿ ಹ್ಯಾಡ್ ಎ ಸ್ಮಾಲ್ ಇಂಟ್ರ್ಯಾಕ್ಷನ್ ವಿತ್ ದಿ ಜನರಲ್ ಮ್ಯಾನೇಜರ್ ಆಫ್ ದಿ ಸೌತ್ ವೆಸ್ಟ್ ಅಂತ ಇಲ್ಲಿವೆ. ವಿ ವೆಂಟ್ ಆನ್ ಸಮ್ ಅದರ್ ಅಕೇಶನ್ ಟು ಗೆಟ್ ಅವರ್ ಸಮ್ ಆಫ್ ಅವರ್ ವರ್ಕ್ ಡನ್ ಆ್ಯಂಡ್ ಹೀ ಹಿಮ್ಸೆಲ್ಫ್ ಪ್ರಪೋಸ್ಡ್. ಸೊ ವಿಲ್ ಬಿ ಏಬಲ್ ಟು ಸೆಟ್ ಅಪ್ ಎ ಸ್ಟ್ಯಾಚ್ಯೂ ಇನ್ ಹುಬ್ಳಿ, ಬಿಕಾಸ್ ಹಿ ವಾಸ್ ಟ್ರೈಂಗ್ ಟು ಸೆಟ್ ಅಪ್ ಎ ಸ್ಟ್ಯಾಚ್ಯೂ ಅಟ್ ಹುಬ್ಳಿ. ಬಟ್ ವಿ ಟೋಲ್ಡ್ ದಟ್ ಫ್ರಮ್ ಬೆಂಗಳೂರು ಆಲ್ ವೇ ಕಮಿಂಗ್ ಹಿಯರ್ ವೆರಿ ಡಿಫಿಕಲ್ಟ್, ಬಟ್ ಇಫ್ ಯು ಕ್ಯಾನ್ ಪ್ರೊವೈಡ್ ದಿ ಸಮ್ ಸ್ಪೇಸ್ ದೆನ್ ವಿ ವಿಲ್ ಡೂ ಇಟ್ ಅಟ್ ಬೆಂಗಳೂರು. ದೆನ್ ಇಮಿಡಿಯೇಟ್ಲಿ ಹಿ ಸೆಡ್ ಎಸ್ ಐ ಶಲ್ ಪ್ರೊವೈಡ್. ದೆನ್ ಹಿ ಸೆಡ್ ಗೋ ಅಹೆಡ್ ಆ್ಯಂಡ್ ಸೆಲೆಕ್ಟ್ ದಿ ಪ್ಲೇಸ್ ಆ್ಯಂಡ್ ಯು ಟೆಲ್ ಮೀ. ಇಟ್ ಆಲ್ಸೋ ವೆನ್ ಯು ಕೇಮ್ ಹಿಯರ್ ವಿ ಟೋಲ್ಡ್ ದಿ ಸ್ಪಾಟ್ ಇಸ್ ಈ ಶೋಡಿಂಗ್ ಇಮಿಡಿಯೇಟ್ಲಿ ಅಗ್ರಿ
even the other day also, he came here. And every visit to Bangalore, he will come and see what is the progress is going on. And he is very much interested. And he will see and go. In sort of his busy schedule and all the other activities also, he will not leave. He will just come and peep in and see and go. Every week he used to come. So last time when he came, he told this entire, he told the entire place is belong to you. So you can take out the activities. He just told orally. So that is his interest we see. And he is very sincere and very upright person. And also immediately he takes the action and decision. That is one thing appreciable. Sri Ajit Suma Singh avara hesaru. ಅವರು ನಾವು ಕೇಳಿದಾಗ ಈ ಥರ ಒಂದು ಇಲ್ಲಿ ಸ್ಥಾಪನೆ ಜಗ ತೋರಿಸಿದಾಗ ಅವರು ತಕ್ಷಣ ಒಪ್ಕೊಂಡ್ರು ಈ ಪೂರ್ಣ ಜಗವೇ ನಿಮ್ಮದು ಇಟ್ಕೊಳ್ಳಿ ಅಂತ. ಅದಾದಮೇಲೆ ಪ್ರತಿ ವಾರ ಅವರು ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಬಂದರೆ ಇಲ್ಲಿ ಬಂದು ನೋಡ್ಕೊಂಡು ಅವರು ಏನು ಎಷ್ಟು ನೆಟ್ಟಿದೆ, ಎಷ್ಟು ಕೆಲಸ ಇದೆ, ಬಾಕಿ ಇದೆ, ಹಾಗೆ ಅದಿಂದಾಗೆ ನೀವು ಮುಗಿಸೋದಾಗುತ್ತಾ ಅಂತ. ಆ ಒಂದು ಕಳಕಳಿ ತುಂಬ ಇತ್ತು ಅವರಿಗೆ. ಅದಕ್ಕೋಸ್ಕರ ಅವರ ಒಂದು ಇಚ್ಛೆಯಿಂದಲೇ ಮತ್ತು ಸ್ವಾಮಿ ವಿವೇಕಾನಂದರ ಒಂದು ಪ್ರಬಲ ಇಚ್ಛೆ, ಅದಕ್ಕೋಸ್ಕರ ಇಂಥ ಒಂದು ಕಾರ್ಯಲ್ಲಿ ಮಾಡೋಕ್ಕೆ ಸಾಧ್ಯ ಆಗಿತ್ತು. ಅದಕ್ಕೋಸ್ಕರ ಇದು ಇಲ್ಲಿ ಈ ಒಂದು ಸಮಯದಲ್ಲಿ ಅನೇಕ ನಮ್ಮ ಒಂದು ಅರ್ಜಿಯನ್ನು ಕೊಟ್ಟಾಗ ಅವರ ಒಂದು ಅನೇಕ ಇತರ ಅಧಿಕಾರಿಗಳು ಕೂಡ ಇದಕ್ಕೆ ವಿರೋಧಿಸ್ತಿದ್ದರು. ಇದು ಯಾಕೆ ಹೀಗೆ ಯಾಕೆ ಕೊಡೋಕ್ಕಾಗುತ್ತೆ ಸ್ವಾಮಿ ವಿವೇಕಾನಂದರಿಗೆ, ನಾವಿಲ್ಲಿ ಕೊಡೋಕ್ಕಾಗಲ್ಲ ಅಂತ ಕೆಲವರು. ಆವಾಗ ಇವರು ಅಜಿತ್ ಕುಮಾರ್ ಸಿಂಗ್ ಹೇಳ್ತಾರೆ, ಇವರು ಸ್ವಾಮಿ ವಿವೇಕಾನಂದರು ವಿಶ್ವಕ್ಕೆ ಸೇರಿದವರು, ಅವರ ಒಂದು ವ್ಯಕ್ತಿತ್ವ ಯಾವ ಜಾತಿ ಭೇದಗಳಿಲ್ಲ ಮತ್ತು ಯುವಕರಿಗೆ ಯಾವಾಗಲೂ ಒಂದು ಸ್ಫೂರ್ತಿ ಕೊಡುತ್ತೆ ಅಂತ ಅವರು ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ಕೊಡಲೇಬೇಕು ಅಂತ ಅವರು ತುಂಬ ಒತ್ತಾಯದಿಂದ ಇಂಥ ಒಂದು ಕೆಲಸವನ್ನು ತೆಗೆದುಕೊಂಡಿದ್ದಾರೆ. So Dr. Sri Ajay Kumar Singh, he told when the other officials opposed for this proposal, he said Swami Vivekananda does not belong to any nation or any cult or creed or caste religion. He is an universal man and he is an inspirer to the youth. So his message will be inspiring the youth. So it must be done here. So he insisted on that. So unfortunately they gave the permission. So that's how from the very beginning we have been facing so many hurdles. And afterwards, you know, all this corrected lockdown came. And another day the insistently continuous regulars. Every day they were. So they daily then. ಸೆಕ್ಯೂರಿಟಿ ನೈ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸುವುದಕ್ಕೆ ನಾವು ವಿನಂತಿ ಮಾಡಿದಾಗ ಶ್ರೀಮದ್ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಅಧ್ಯಕ್ಷರು ರಾಮಕೃಷ್ಣ ಆಶ್ರಮ ಮೈಸೂರು ಮತ್ತು ಅವರು ವಿಶ್ವಸ್ತರು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಬೇಲೂರು ಮಠ ಅವರು ಒಪ್ಕೊಂಡು ಮೈಸೂರಿಂದ ಇವಾಗ ಬಂದಿದ್ದಾರೆ ಬೆಳಗ್ಗೆ. ಈ ಒಂದು ಕಾರ್ಯಕ್ರಮ ಅವರು ಅಧ್ಯಕ್ಷತೆ ವಹಿಸೋಕ್ಕೆ ನಾವು ವಿನಂತಿ ಮಾಡಿಕೊಂಡಾಗ ಒಪ್ಕೊಂಡಿರೋದಕ್ಕೋಸ್ಕರ ಅವರು ಅವರಿಗೆ ನಾವು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಹಲಸೂರು ಮತ್ತು ವತಿಯಿಂದ ಅವರಿಗೆ ತುಂಬ ಸುಸ್ವಾಗತ ಮತ್ತು ಹಾರ್ದಿಕ ಶುಭೇಚ್ಛೆ. ಈ ಒಂದು ಕಾರ್ಯಕ್ರಮದಲ್ಲಿದ್ದ ಶ್ರೀ ಸದಾನಂದ ಗೌಡರವ್ರಿಗೆ
ನಾವು ವಿನಂತಿ ಮಾಡ್ಕೊಂಡು ಮುಕ್ತಿ ಅಂದರು ಒಂದು ಪುಷ್ಪಹಾರ ಗುಚ್ಚ ಅರ್ಪಿಸಿ ಅವ್ರನ್ನ ಸ್ವಾಗತಿಸಿದ್ವಿ. ಹೀಗೆ ಈ ಥರ ಎಲ್ಲ ಹಿರಿಯ ಪಿತೃವೃಂದದವರಿಗೂ ಮತ್ತು ಎಲ್ಲ ಭಕ್ತರಿಗೂ ನಾವು ರಾಮಕೃಷ್ಣ ಮಠ ವತಿಯಿಂದ ಹಲಸೂರು ವತಿಯಿಂದ ಎಲ್ಲರಿಗೂ ಸುಸ್ವಾಗತವನ್ನು ಬಯಸಿ ನಾವು ಇಲ್ಲಿಗೆ ಇಂದ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಮೊರೆದು ಗರ್ಜಿಸುವ ಕಡಲವಾಣಿಯ ನಿನ್ನ ವರವಾಣಿ, ತಾರ ಮಿಂಚನು ನಗುವ ತೇಜವು ನಿನ್ನ ಮೈಕಾಂತಿ, ಆಳವು ಅಂಬುಲಿಯ ಆಳ, ಮೇರೆಯು ನಭದ ವಿಸ್ತಾರ, ಮೇರುಗಿರಿಯ ಮೀರಿದ ಅಚಲನು ನೀನು ಯೋಗೀಶ ಎಂದು ವಿವೇಕಾನಂದರನ್ನು ಸ್ಮರಿಸುತ್ತಾ, ಯಾರೋ ಕೆಲವು ಮೂರ್ಖರು ನಿಮ್ಮನ್ನು ಪಾಪಿಗಳು ಎನ್ನುವುದು, ನೀವದನ್ನು ಕೇಳಿಕೊಂಡು ಮೂಲೆಯಲ್ಲಿ ಕುಳಿತು ಮರುಗುವುದು, ಛೇ ನಿಮ್ಮನ್ನು ಪಾಪಿಗಳೆನ್ನುವುದೇ? ಹಾಗೆನ್ನುವುದು ಪಟಿಂಗತನ, ದುಷ್ಟತನ, ನೂರಕ್ಕೆ ನೂರು ನೀಚತನ. ನಿಜಕ್ಕೂ ನೀವೆಲ್ಲ ದೇವರೇ ದಿಟ ಎಂಬ ಆತ್ಮವಿಶ್ವಾಸವನ್ನು ತುಂಬಿದ ಭವ್ಯ ಮೂರ್ತಿಯನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಕಂಕಣ ದೀಕ್ಷೆ ಯಜ್ಞದೀಕ್ಷೆಯನ್ನು ತೊಟ್ಟು ಆ ಸಂದರ್ಭದಲ್ಲಿ ಸವಾಲನ್ನು ಸ್ವೀಕರಿಸಿ ಈ ಮೂರ್ತಿಯ ಲೋಕಾರ್ಪಣೆ ಮಾಡಲಿಕ್ಕೆ ಶ್ರೀ ದಿವ್ಯತ್ರಯರ ಕೃಪೆಯಿಂದ ಸಕಲ ಸದ್ಭಕ್ತರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಲೋಕಾರ್ಪಣೆ ಮಾಡಿಸಿದ ಪೂಜ್ಯರಾದ ಅಧ್ಯಕ್ಷರಾದ ಮಠದ ಸ್ವಾಮಿ ತತ್ವರೂಪಾನಂದಿ ಮಹಾರಾಜ್ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಪೂಜ್ಯರು, ಅತಿಥಿ ಮಹೋದಯರು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಬೇಕಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಸತೋಮಾ ಸದ್ಗಮಯ, ತಮಸೋಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ದೀಪಮೂಲೆ ಸ್ಥಿತೋ ಬ್ರಹ್ಮ, ದೀಪಮಧ್ಯೆ ಜನಾರ್ದನ, ದೀಪಾಗ್ರೆ ಶಂಕರ ಪ್ರೋಕ್ತ ಪ್ರಾಂತ್ಯ ಜ್ಯೋತಿರ್ ನಮೋಸ್ತುತೆ. ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಪರಮ ಪೂಜ್ಯರಿಗೂ ಅತಿಥಿ ಮಹೋದಯರಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈಗ ಲೋಕಾರ್ಪಣೆಗೊಂಡಂತಹ ವಿವೇಕಾನಂದ ಮೂರ್ತಿ ಪರಮ ಪೂಜ್ಯರಾದ ಸ್ವಾಮಿ ಸ್ಮರಣಾನಂದಿ ಮಹಾರಾಜ್ ಅವರ ಆಶೀರ್ವಚನ. We request most revered Srimad Swami Smaranandji Maharaj to deliver the benedictory address. Historic address at the Chicago Parliament of Religions.
this bronze statue of Swamiji installed at KSR Bangalore Railway City Station at the premises by Ramakrishna Mathur is being unveiled today, 26 October 2020. May the blessings of Swamiji be on all and convey my good wishes and blessings to all. Our humble pranams to Paramapujya Swamiji. ಈ ಕಾರ್ಯಕ್ರಮದ ಐತಿಹಾಸಿಕ ಕೇಂದ್ರ ಸ್ವಾಮಿ ವಿವೇಕಾನಂದರ ಭವ್ಯ ದಿವ್ಯ ರಮಣೀಯ ಸುಂದರ ಸ್ನಿಗ್ಧ ಮನೋಹರ ಜ್ಯೋತಿ ಸ್ವರೂಪದ ಸಿಂಹವಾಣಿಯ ಅಮೃತ ನುಡಿಗಳ ಸಾರಿದ ಆತ್ಮವಿಶ್ವಾಸವನ್ನು ಎಲ್ಲರ ಹೃದಯದಲ್ಲಿ ಸ್ಥಾಪಿಸಿದ ಭವ್ಯ ವಿವೇಕಾನಂದರ ಮೂರ್ತಿಯನ್ನು ಲೋಕಾರ್ಪಣೆ ಮಾಡಿ ಉದ್ಘಾಟನೆ ಮಾಡಿದಂತಹ ಅತಿಥಿಗಳು ಆಗಿರುವ ಶ್ರೀಮಾನ್ ಡಿ ವಿ ಸದಾನಂದ ಗೌಡರು, ಭಾರತ ಸರ್ಕಾರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವರು, ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ಸವಿನಯವಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ವಿದ್ಯಾಸಂಸ್ಥೆಗಳು ಮೈಸೂರು, ಇದರ ಟ್ರಸ್ಟಿಗಳಾದಂಥ ಪರಂಪೂಜ್ಯ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜರವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳು. ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮದ ರೂವಾರಿಯಾದಂಥ ಶ್ರೀ ಸ್ವಾಮಿ ತತ್ವರೂಪಾನಂದ ಮಹಾಸ್ವಾಮೀಜಿಯವರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ತಿಳಿಸಿ, ಈಗ ತಾನೇ ಉದ್ಘಾಟನೆ ಮಾಡಿದಂತಹ ಸ್ವಾಮಿ ಸ್ಮರಣಾನಂದಿ ಮಹಾರಾಜರಿಗೂ ಹರ್ಷಾನಂದ ಮಹಾರಾಜರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇಲ್ಲಿ ಉಪಸ್ಥಿತರಂಥ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದವನ್ನು ಬೇಡ್ತಾ ನನ್ನೆಲ್ಲ ಪ್ರೀತಿಯ ಸಹೋದರ ಸಹೋದರಿ, ಪ್ರಾಯಶಃ ಇದೊಂದು ಅದ್ಭುತ ಕಾರ್ಯಕ್ರಮ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಭಾರತ ದೇಶ ಅತ್ಯಂತ ಯಶಸ್ವಿ ರಾಷ್ಟ್ರ. ಸಾವಿರಾರು ವರ್ಷಗಳ ಹಿಂದೆ ಜಗತ್ತಿಗೆ ಎಲ್ಲವನ್ನ ತಿಳಿಸಿ ಜಗತ್ತಿನ ಅತ್ಯಂತ ಯಶಸ್ವಿ ರಾಷ್ಟ್ರ ಅಂತ ಅನಿಸ್ಕೊಂಡಂಥದ್ದು. ಸ್ವಾಮಿ ವಿವೇಕಾನಂದರಂತೂ ಅವರ ವಿಚಾರವಂತೂ ಈಗಾಗಲೇ ನಾವು ಕೇಳಿದಂಥ ಹಾಡಿನಿಂದ, ಸ್ವಾಮೀಜಿಯವರ ಮಾತಿನಿಂದ ನಾವು ಕೇಳಿದ್ದೇವೆ. ಒಂದು ದೇಶ ಅತ್ಯಂತ ಯಶಸ್ವಿ ರಾಷ್ಟ್ರ ಆಗಬೇಕಾದ್ರೆ ಹೇಗಿರಬೇಕು, ಏನಿರಬೇಕು ಅಂತ ಹೇಳುವಂಥದ್ದಕ್ಕೆ ಸ್ವಾಮಿ ವಿವೇಕಾನಂದರ ಮಾತುಗಳೇ ನಮಗೆಲ್ಲ ಸಾಕ್ಷಿ. ಒಂದಷ್ಟು 100 ಆದರ್ಶ ಯುವಕರನ್ನ, ಉಕ್ಕಿನ ತೋಳಿನ ಯುವಕರನ್ನ ಕೊಟ್ಟರೆ ಒಂದು ಸಾಮ್ರಾಜ್ಯವನ್ನು ಅತ್ಯಂತ ಯಶಸ್ವಿ ಸಾಮ್ರಾಜ್ಯ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ಸ್ವಾಮಿ ವಿವೇಕಾನಂದರ ಅವತ್ತು ಹೇಳಿದರು. ಭಾರತ ದೇಶ ಅತ್ಯಂತ ಯಶಸ್ವಿ ರಾಷ್ಟ್ರ ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. 100 ಆಚಾರ ವಿಚಾರ ಸಂಸ್ಕೃತಿ ಪರಂಪರೆಗಳನ್ನು ಹೊಂದಿದಂಥ ಒಂದು ರಾಷ್ಟ್ರ. ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ನಮ್ಮದೇ ಆದಂಥ ಸ್ವಂತ ವಿಚಾರಗಳನ್ನು ಮನನ ಮಾಡಿಸಿಕೊಟ್ಟಂಥ ಒಂದು ರಾಷ್ಟ್ರ. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರಂಥ ಗುರುಗಳು ನಮಗೆ ಈ ದೇಶಕ್ಕೆ ಹೊಸ ಜೀವನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮತ್ತೊಮ್ಮೆ ಮಾಡಿದ್ದಾರೆ. ಗುಲಾಮಗಿರಿಯಲ್ಲಿದ್ದಂಥ ಭಾರತ ರಾಷ್ಟ್ರ ಮತ್ತೊಮ್ಮೆ ಯಶಸ್ವಿ ರಾಷ್ಟ್ರ ಆಗಬೇಕಾದ್ರೆ ಏನಾಗಬೇಕು, ಹೇಗಾಗಬೇಕು ಅಂತ ಹೇಳುವಂಥದ್ರ ಬಗ್ಗೆ ಚಿಂತನೆಗಳನ್ನು ನಮಗೆ ತಿಳಿಸಿದ. ಒಂದು ರೀತಿಯಲ್ಲಿ ಈ ದೇಶದಲ್ಲಿ ಆದರ್ಶಕ್ಕೆ ಕೊರತೆ ಇಲ್ಲ, ಆದರ್ಶಗಳಿಗೂ ಕೊರತೆ ಇಲ್ಲ. ಆದರೆ ಬರಬರ್ತಾ ಆದರ್ಶಗಳ ಅನುಷ್ಠಾನ ಮಾಡುವವರ ಸಂಖ್ಯೆ ದೇಶದಲ್ಲಿ ಕಡಿಮೆ ಆಗ್ತಾ ಇದೆ.
ನಾವು ಹಿರಿಯರು ಹೀಗೆ ಹೇಳಿದ್ದಾರೆ ಹೀಗೆ ಹೇಳಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ನೂರಾರು ಸಂಗತಿಗಳನ್ನು ಉಲ್ಲೇಖ ಮಾಡ್ತೇವೆ. ಆದರೆ ಸ್ವತಃ ನಾವು ಆಚರಣೆ ಮಾಡುವಂಥದ್ದರಲ್ಲಿ ವಿಫಲರಾಗುವಂಥದ್ದೇ ಒಂದು ರೀತಿಯಲ್ಲಿ ಈ ದೇಶದ ದುಸ್ಥಿತಿಗೆ ಕಾರಣ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಹುಟ್ಟಿದಂಥ ವ್ಯಕ್ತಿಗೆ ತಂದೆ ತಾಯಿಗಳು ಎಷ್ಟು ಪೂಜ್ಯರೋ ಅದಕ್ಕಿಂತ ಹೆಚ್ಚು ಪೂಜ್ಯತೆ ತನ್ನ ದೇಶದ ಮೇಲೆ ತೋರಿಸ್ಕೊಡಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದನ್ನು ನಾವು ತಿಳಿದ್ದೇವೆ. ಸ್ವಾರ್ಥ ಅದೇ ಇವತ್ತು ಒಂದು ದೊಡ್ಡ ವಸ್ತು ಆಗಿದೆ ಮನುಷ್ಯನಿಗೆ. ತಾನು ತನ್ನದೇ ಅಂತ ಭಾವನೆ ಬಂದಿದೆ. ಅಮೇರಿಕದಲ್ಲಿ ಜಗತ್ತನ್ನು ಉದ್ದೇಶಿಸಿ ಮಾತಾಡಿದಂಥ ಸ್ವಾಮಿ ವಿವೇಕಾನಂದರು ಅವರ ಪ್ರಾರಂಭಿಕ ಮಾತುಗಳು ಜಗತ್ತಲ್ಲಿ ಒಂದು ಹೊಸ ಸಂಚಲನವನ್ನು ಮೂಡಿದ್ದನ್ನು ನಾವು ಕಂಡಿದ್ದೇವೆ. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿರುವಂಥ ಆ ವಿಚಾರಗಳಿಗೂ ಭಾರತ ದೇಶದ ಮಣ್ಣಿನ ಗುಣಗಳಿಗೂ ಏನು ವ್ಯತ್ಯಾಸ ಇದೆ ಅಂತ ತೋರಿಸಿದೆ. ಇಡೀ ಜಗತ್ತಿನ ಎಲ್ಲರೂ ಕೂಡ ನನ್ನ ಸಹೋದರ ಸಹೋದರರು ಅಣ್ಣ ತಮ್ಮಂದಿರು ಅಂತ ಹೇಳುವಂಥ ಪರಿಕಲ್ಪನೆ ಯಾವ ಜನರಿಗೂ ಜಗತ್ತನ್ನು ಇರಲಿಲ್ಲ. ಅದಕ್ಕಾಗಿಯೇ ಸ್ವಾರ್ಥಪರ ವಿಚಾರಗಳು ಹೆಚ್ಚಾಗ್ತಾ ಇದೆ. ತನ್ನ ರಾಷ್ಟ್ರದ ಬಗ್ಗೆ ಪರಿಕಲ್ಪನೆ ಇರಲಿಲ್ಲ. ರಾಷ್ಟ್ರದಲ್ಲಿರುವಂಥ ಸಂಸ್ಕೃತಿ ಸಂಸ್ಕಾರಗಳು ಅದನ್ನು ದೂರ ಮಾಡುವಂಥ ಕೆಲಸ ಕಾರ್ಯಗಳು ಪ್ರತಿಯೊಬ್ಬನಿಂದಲೂ ನಡೀತಾನೆ. ಯಾಕೆಂತ ಹೇಳಿದ್ರೆ ನಮ್ಮ ಸ್ವಾರ್ಥಕ್ಕಾಗಿ ಇದನ್ನೆಲ್ಲ ಪ್ರಯಾಣ ಮಾಡ್ತಾ ಇದೆ. ವಿವೇಕಾನಂದರು ಒಂದು ಕಡೆ ಒಂದು ಮಾತನ್ನು ಹೇಳಿದ್ದಾರೆ, ಸಂಸ್ಕೃತಿ ಸಂಸ್ಕಾರ ಪ್ರೀತಿ ವಿಶ್ವಾಸ ಇದು ಒಂದು ವ್ಯಕ್ತಿಯ ಹಾಗೂ ಸಮಾಜದ ಆಧಾರ ಸ್ತಂಭಗಳು. ಯಾವುದರಲ್ಲಿ ಒಂದರಲ್ಲಿ ಕೊರತೆ ಆದರೂ ಕೂಡ ಸಾಮಾಜಿಕ ಅಧಪತನ ನಡೀತದೆ, ಕುಟುಂಬದ ಕೌಟುಂಬಿಕ ಅಧಪತನಗಳು ನಡೀತದೆ ಅಂತ ಹೇಳಿ ಎಷ್ಟು ದೊಡ್ಡ ಮಾತು ನೋಡಿ. ಸಂಸ್ಕೃತಿ ಸಂಸ್ಕಾರಗಳನ್ನು ನಾವು ಕಡೆಗಣಿಸಿದರೆ ಏನಾಗುತ್ತೆ ಅಂತ ಹೇಳುವಂಥದ್ದು, ನಾವು ನಮ್ಮ ದೇಶವನ್ನು ವಿದೇಶಿಯರು ನಮ್ಮ ದೇಶವನ್ನು ಅವರು ಆಕ್ರಮಣ ಮಾಡಿ ಆಡಳಿತ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ನಡ್ಕೊಂಡ ರೀತಿಯನ್ನು ನಾವು ತೋರಿಸ್ಕೊಡ್ತೇವೆ. ಅದಕ್ಕಾಗಿ ಗುಲಾಮರಾಗಿ ಉಳಿದೇವೆ ನಾವು. ಒಂದು ಮಾತಿದೆ, ಗುಲಾಮಗಿರಿಯಲ್ಲಿ ಬದುಕುವನು ಅವನ ವ್ಯಕ್ತಿತ್ವವನ್ನು ಸಂಪೂರ್ಣ ಕಳ್ಕೊಳ್ಳುವವನಾಗಿರ್ತಾನೆ. ವ್ಯಕ್ತಿತ್ವನೇ ಇರಲ್ಲ ಅವನಿಗೆ. ಅವನು ಯಾವುದೋ ಒಂದು ಬದುಕಬೇಕು ಅಂತ ಹೇಳುವಂಥ ಆಸೆಯಿಂದ ಅವನು ಬದುಕುವಂಥ. ನಾನು ಹುಟ್ಟಿದ ಭೂಮಿಗೆ ನನ್ನಿಂದ ಗೌರವ ಸಲ್ಲಿಲ್ಲ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಅಪರಾಧ ಇಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಅಮೇರಿಕೆಯಿಂದ ಬಂದಾಗ ಆ ಸಮುದ್ರದ ತಟದಲ್ಲಿ ಮರಳಿನ ಮೇಲೆ ಹೊರಳಾಡಿ ಬಂದರು. ಜನ ಆಶ್ಚರ್ಯ ತೆಗಿತಾರಾದರು ಯಾಕೆ ಅಂತ ಹೇಳಿ. ಕಾರಣ ಏನು ಅಂತ ಹೇಳಿದರೆ, ವಿದೇಶದಲ್ಲೆಲ್ಲ ಪ್ರವಾಸ ಮಾಡಿದ್ದೀನಿ, ಅಲ್ಲಿಯ ದುಶ್ಚಟಗಳು ಅಲ್ಲಿರುವಂಥ ವಿಚಾರಗಳು ನನ್ನ ಮೈಯಲ್ಲಿ ಎಲ್ಲರೂ ಅಂಟುಕೊಂಡಿವೆ ಅಂತ ಹೇಳುವಂಥ ಒಂದು ಆತ್ಮಶೋಧನೆ ಮಾಡಿಕೊಳ್ಳಿಕ್ಕಾಗಿ ನಾನು ನನ್ನ ದೇಶದ ಪುಣ್ಯ ಭೂಮಿಯ ಈ ಮಣ್ಣಲ್ಲಿ ನನ್ನ ಮತ್ತೆ ಒಮ್ಮೆ ನಾನು ಹೊರಳಾಡಿಕೊಂಡು ಮತ್ತೆ ನಾನು ಈ ದೇಶವನ್ನು ಪ್ರವೇಶ ಮಾಡ್ತೇನೆ ಅಂತ ಹೇಳ್ತೇನೆ. ಎಂಥ ಅದ್ಭುತವಾದಂಥ ಮಾತು. ಇವತ್ತಿನ ದಿನಗಳಿಗೆ ವಿವೇಕಾನಂದರ ಮಾರ್ಗದರ್ಶಿ ಸೂತ್ರಗಳು ಎಷ್ಟು ಸೂಕ್ತ ಇದೆ. ವಿವೇಕಾನಂದರು ಹೇಳಿದರು, ಯುವಕರಲ್ಲಿರುವಂಥ ಶಕ್ತಿಯನ್ನು ಕ್ರೋಢೀಕರಣ ಮಾಡಿದರೆ ಸಾಮಾಜಿಕ ಬದಲಾವಣೆ ಸಾಧ್ಯ ಅಂತ. ನಾವು ಯಾರು ಇದನ್ನು ಆಲೋಚನೆ ಮಾಡುವಂಥ ಪ್ರಯತ್ನಗಳನ್ನೇ ಮಾಡಲಿಲ್ಲ. ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಹಿರಿಯರು ಈ ದೇಶದಲ್ಲಿರುವಂಥ ಮುಂದಿನ ಯುವಜನಾಂಗ ಅವರು ಯಾರೂ ಗುಲಾಮರಾಗಿರಬಾರ್ದು, ಅವರೆಲ್ಲ ಸ್ವಾಭಿಮಾನಿಗಳಾಗಿರಬೇಕು, ಸ್ವಂತಿಗೆಯಿಂದ ಬದುಕಬೇಕು. ಅದಕ್ಕಾಗಿ ನಾವು ಎಲ್ಲವನ್ನು ಕಳ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳಿ ತಮ್ಮ ಸರ್ವಸ್ವವನ್ನು ದೇಶದ ಸ್ವಾತಂತ್ರ್ಯಕ್ಕೆ ಅರ್ಪಣೆ ಮಾಡಿದ್ದು. ಬ್ರಿಟಿಷರ ಗುಂಡಿಗೆ ಎದೆಕ್ಕೂ ಅಂತ ಸಂದರ್ಭದಲ್ಲಿ ಭಾರತ ಮಾತಾಡ್ತಿದ್ದೀವಿ ಅಂತ ಹೇಳಿದರು. ಬ್ರಿಟಿಷರ ಕುದುರೆಗಳ ಲಾಳಕ್ಕೆ ತಾವು ತಲೆ